ಶಿವಮೊಗ್ಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಇಂದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಜಿಲ್ಲಾಡಳಿತದಿಂದ ಯೋಗ ಪ್ರದರ್ಶನ ನಡೆಯಿತು. ನೂರಾರು ಜನ ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಆಶ್ರಯದಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ 9ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಯಿತು. ಇನ್ನು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ಭಾರತೀಯ ಪರಂಪರೆಯ ಯೋಗ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ. ವಿದೇಶಿಯರು ಯೋಗದ ಮಹತ್ವ ತಿಳಿದು ಅಭ್ಯಾಸ ಮಾಡುತ್ತಿದ್ದಾರೆ. ಆರೋಗ್ಯಕ್ಕೆ ಯೋಗ ಅಭ್ಯಾಸ ರೂಢಿಸಿಕೊಳ್ಳುವುದಾಗಿ ಕರೆ ನೀಡಿದರು. ಶ್ರೀಮಂತ ಅಲ್ಲ, ದೊಡ್ಡ ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡುವಂತಹ ಶ್ರೀಮಂತ ಅಲ್ಲ, ಏನೆಲ್ಲ ಸೌಕರ್ಯಗಳನ್ನು ಇಟ್ಟುಕೊಂಡು ಕೂತಿರುವಂತಹ ಶ್ರೀಮಂತ ಅಲ್ಲ, ಯಾರ ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಾನೆ ಅವನಿಗೆ ಶ್ರೀಮಂತ ಜಗತ್ತಿನಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಆರೋಗ್ಯವೇ ಭಾಗ್ಯ ಅನ್ನುವ ಮಾತನ್ನು ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಹೆಲ್ತ್ ಈಸ್ ವೆಲ್ತ್ ಅನ್ನುವಂತಹ ಮಾತು. ಹಾಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಂತಂದರೆ ಉತ್ತಮವಾದ ಆಚಾರ ವಿಚಾರಗಳು, ಆಹಾರ ವಿಹಾರಗಳು, ಶಿಸ್ತುಬದ್ಧ ಜೀವನ ಇವೆಲ್ಲವನ್ನು ಇಟ್ಟುಕೊಂಡರೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಾವು ಎಷ್ಟು ದೀರ್ಘವಾಗಿ ಬದುಕಿರೋ ಅನ್ನೋದಕ್ಕಿಂತ ಕೂಡ ಎಷ್ಟು ಆರೋಗ್ಯಪೂರ್ಣವಾಗಿ ಬದುಕ್ತಿದ್ದೇವೆ ಅನ್ನುವಂಥದ್ದು ಮಹತ್ವಪೂರ್ಣವಾಗಿರುವಂಥದ್ದು. ಆರೋಗ್ಯ ಬೇಕು, ಆರೋಗ್ಯ ಸೂತ್ರಗಳ ಪಾಲನೆ ಬೇಡ ಅನ್ನುವ ಮಾತು. ನಾವೆಲ್ಲ ಆರೋಗ್ಯ ಬೇಕು ಅಂತ ಬಯಸ್ತೇವೆ, ಆದರೆ ಆರೋಗ್ಯದ ಸೂತ್ರಗಳನ್ನು ನಾವು ಯಾರೂ ಕೂಡ ಪಾಲನೆಯನ್ನು ಮಾಡ್ತಾ ಇಲ್ಲ. ಹಾಗೆ ಇವತ್ತು ನಾವು ಉತ್ತಮ ಆರೋಗ್ಯವನ್ನು, ದೀರ್ಘ ಆಯುಷ್ಯ ಇರಬೇಕು, ದೀರ್ಘ ಆಯುಷ್ಯದ ಜೊತೆಗೆ ಉತ್ತಮ ಆರೋಗ್ಯವೂ ಕೂಡ ನಮಗೆ ಬೇಕಾಗಿರುವಂಥದ್ದು. ಇನ್ನು ಉಪ ವಿಭಾಗ ಅಧಿಕಾರಿ ಹೋಟೆಲ್ ಶಿವಪ್ಪ, ತಹಶೀಲ್ದಾರ್ ಸಿದ್ದೇಶ್, ಜಿಲ್ಲಾ ಆಯುಷ್ ಅಧಿಕಾರಿ ಸಂಜೀವ್ ಕುಮಾರ್ ಇತರರು ಭಾಗಿಯಾಗಿದ್ದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಪ್ರಧಾನಿ ನರೇಂದ್ರ ಮೋದಿ 9 ವರ್ಷ ಆಡಳಿತ ಪೂರೈಸಿದ ಹಿನ್ನೆಲೆ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದು, ರಾಜ್ಯ ಬಿಜೆಪಿ 7 ತಂಡ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಈ ಸಮಾವೇಶ ಏರ್ಪಡಿಸಲಾಗಿತ್ತು. ರಾಜ್ಯ ಬಿಜೆಪಿ 7 ತಂಡ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಈ ಸಮಾವೇಶ ಏರ್ಪಡಿಸಿದೆ. ಇನ್ನು ಕಾರ್ಯಕ್ರಮದ ಉದ್ದೇಶ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಪ್ರೇರಣೆ ತುಂಬುವಂತಹ ಕೆಲಸ ಆಗಿದೆ. ಅದೇ ರೀತಿ ಇದೇ ತಿಂಗಳ 23ರಂದು ತುಮಕೂರಿನ ಗಾಜಿನ ಮನೆಯಲ್ಲಿ ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದು, ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ, ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಜೆಸಿ ಮಾಧುಸ್ವಾಮಿ ಸೇರಿದಂತೆ ಅನೇಕ ನಾಯಕರು ಉಪಸ್ಥಿತರಿರುತ್ತಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಹೆಬ್ಬಾಕ ರವಿಶಂಕರ್ ತಿಳಿಸಿದ್ದಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರಬುದ್ಧರ ಒಂದು ಸಮಾವೇಶ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ, ಮತ್ತೆ ವ್ಯಾಪಾರಸ್ಥರ ಒಂದು ಸಮಾವೇಶ, ಎಲ್ಲಿ ವಾಣಿಜ್ಯ ಕೇಂದ್ರ ಇದೆ ಅಲ್ಲಿ ಒಂದು ವ್ಯಾಪಾರಸ್ಥರ ಸಮಾವೇಶ ಮಾಡಿ ನಮ್ಮ ಸರ್ಕಾರ ಅವರಿಗೆ ಕೊಟ್ಟಂತ ಯೋಜನೆಗಳ ಬಗ್ಗೆ ವಿವರಿಸುವಂಥದ್ದು, ಮತ್ತೆ ಫಲಾನುಭವಿಗಳ ಒಂದು ಸಮಾವೇಶ, ಏನು ಕೇಂದ್ರ ಸರ್ಕಾರ ಯೋಜನೆಗಳು ಇಡೀ ಜಿಲ್ಲೆಯಲ್ಲಿ ಸಿಕ್ಕಿದೆ ಆ ಎಲ್ಲ ಫಲಾನುಭವಿಗಳನ್ನ ಕರೆದು ಅವರ ಒಂದು ಸಮಾವೇಶ ಮಾಡೋದ್ರ ಮುಖಾಂತರ ಲೋಕಸಭೆ ಚುನಾವಣೆ ಪ್ರಾರಂಭವನ್ನು ಮಾಡುವಂಥ ಒಂದು ಕೆಲಸ ಮಾಡ್ತಿದ್ದೇವೆ. ಅದೇ ರೀತಿ ತೀರ್ಥ ವಿಕಾಸ ತೀರ್ಥ ಅಂತಕ್ಕಂಥ ಒಂದು ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ಯೋಜನೆಗಳು ಈಗಾಗಲೇ ಅನುಷ್ಠಾನ ಆಗಿದ್ದಾವೆ. ಉದಾಹರಣೆಗೆ ಸ್ಮಾರ್ಟ್ ಸಿಟಿ ಇರ್ಬೋದು, ಸ್ಮಾರ್ಟ್ ಸಿಟಿಯಲ್ಲಿ ಸ್ಟೇಡಿಯಂ ಇರ್ಬೋದು, ಲೈಬ್ರರಿಗಳಿರ್ಬೋದು, ಈ ಥರ ಎಲ್ಲೆಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕಾರ್ಯಕ್ರಮಗಳು ಅನುಷ್ಠಾನ ಆಗಿದೆ ಅಲ್ಲಿಗೆ ಭೇಟಿ ಕೊಟ್ಟು ಅದನ್ನು ತಮ್ಮನ್ನು ಕರ್ಕೊಂಡೋಗಿ, ಪತ್ರಕರ್ತರನ್ನು ಕರ್ಕೊಂಡೋಗಿ ಅಲ್ಲಿ ಒಂದು ಭೇಟಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ವಿಕಾಸ ತೀರ್ಥ ಅಂತ ಒಂದು ಶೀರ್ಷಿಕೆಯಡಿಯಲ್ಲಿ ಪ್ರಾರಂಭ ಮಾಡ್ತೇವೆ. ಇದೆಲ್ಲವೂ ಕೂಡ ನರೇಂದ್ರ ಮೋದಿಯವರ 9 ವರ್ಷದ ಈ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಭಾರತೀಯ ಜನತಾ ಪಾರ್ಟಿ ಮಾಡ್ತೇವೆ. ಬಿಜೆಪಿಯಿಂದ ಇನ್ನೂ ಭಾಳ ಸಮಯ ಇದೆ, ಹೇಳ್ತೀನಿ. ನಿಶ್ಚಯ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಯಾರಿಗೆ ಟಿಕೆಟ್ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಗೆಲ್ಲಬೇಕಂತ. ಅಲ್ಲ, ಪ್ರತಿ ಚುನಾವಣೆ ನಡೆದಾಗಲೂ ಸಂಘಟನಾತ್ಮಕ ದೃಷ್ಟಿಯಿಂದ ಜನಗಳಿಗೆ ಸರ್ಕಾರ ಮಾಡಿದಂಥ ಯೋಜನೆಗಳನ್ನ ತಲುಪಿಸುವಂಥ ಕೆಲಸ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಕಾರ್ಯಕರ್ತರ ಕರ್ತವ್ಯ. ಆ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದೀವಿ, ಅದರಲ್ಲಿ ಯಶಸ್ವಿನೂ ಕೂಡ ಆಗಿದೆ. ಈ ವಿಧಾನಸಭೆ ಚುನಾವಣೆ ಬೇರೆ ಬೇರೆ ಕಾರಣಗಳಿಂದ ಯಾಕೆ ನಾವು ಹಿಂದೆ ಉಳಿದು ಅನ್ನೋದು ತಮಗೂ ಗೊತ್ತಿದೆ. ಸೊ ಅದೇ ಚುನಾವಣೆ ಬೇರೆ, ಲೋಕಸಭೆ ಚುನಾವಣೆನೇ ಬೇರೆ. ಇದು ದೇಶ, ನಮ್ಮ ದೇಶದ ಭದ್ರತೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಈ ಬಾರಿಯ ಚುನಾವಣೆ ವಿಶಿಷ್ಟ ಚುನಾವಣೆಯಾಗಿದ್ದು, ಈ ಬಾರಿ ಎಲ್ಲರೂ ಸಹಕಾರದಿಂದ ಗೆದ್ದಿದ್ದೇನೆ ಅಂತ ಗುಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ.
ಪಟ್ಟಣದ ಎಸ್ಎಂ ಪ್ಯಾಲೇಸ್ನಲ್ಲಿ ವೀರಶೈವ ಲಿಂಗಾಯತ ಸಮುದಾಯದಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾದ ಶ್ರೀನಿವಾಸ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಾನು ಯಾವುದೇ ಜಾತಿ ಹಿಡಿದು ರಾಜಕೀಯ ಮಾಡಿಲ್ಲ ಆದರೆ ಇತ್ತೀಚಿನ ಚುನಾವಣೆಯಲ್ಲಿ ಜಾತಿ ರಾಜಕೀಯ ಶುರುವಾಗಿದೆ 21ನೇ ಶತಮಾನಕ್ಕೆ ಬಂದರೂ ಸಹ ನಮ್ಮಲ್ಲಿ ಜಾತಿಯತೆ ಹೋಗಿಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೆಲ್ಲರೂ ಒಂದೇ ಎಂದು ಬಾಳಬೇಕಾಗಿತ್ತು ಆದರೆ ರಾಜಕೀಯದಲ್ಲಿ ಜಾತಿಯೇ ಮೂಲವಾಗಿರುವುದು ವಿಪರ್ಯಾಸವೇ ಎಂದು ತಿಳಿಸಿದರು जन जात साध्य आगे प्रतिबंध अभिवृद्धि आगे को समाज सरकार चुनाव के साध्य आगते आम समाज ना कड़कू सहकार नजी अनेक जन मुखंड कार्यकर्ता सुमार नानू राजकीय सहकारीट इतक अनेक निम समाज मुखंड अनेक जन ग्राम पंचायती अध्यक्ष जो कार्यवे पटण पंचायती अध्यक्ष नावत काति हिड़ू राजकीय स्वभाव ಇನ್ನು ಕೆಪಿಸಿಸಿ ಸದಸ್ಯ ಕೆಆರ್ ತಾತಯ್ಯ ಮಾತನಾಡಿ ಈ ಬಾರಿ 5000 ಕ್ಕೂ ಹೆಚ್ಚು ವೀರಶೈವ ಲಿಂಗಾಯತ ಮತಬಾಂಧವರು ಶ್ರೀನಿವಾಸ್ ಅವರಿಗೆ ಮತವನ್ನ ನೀಡಿದ್ದಾರೆ ಹಾಗಾಗಿ ನಮ್ಮಲ್ಲಿ ಒಬ್ಬರಿಗೆ ಒಂದು ಒಳ್ಳೆಯ ಹುದ್ದೆಯನ್ನ ನೀಡುವ ಮೂಲಕ ಗೌರವಿಸಬೇಕು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಮುಖಂಡರಾದ ತ್ರಿವೇಣಿ ಪ್ರಭಣ್ಣ ಕಾಂತರಾಜು ಸಿದ್ದಲಿಂಗಪ್ಪ ಶಿವಪ್ಪ ಗುರುಪ್ರಸಾದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ಅಮೋಕ್ ಟಿವಿ ಗುಬ್ಬಿ ಇನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಶಕ್ತಿ ಯೋಜನೆಯ ಎಫೆಕ್ಟ್ ಇಂದ ಬಸ್ ನಿಲ್ದಾಣದಲ್ಲಿ ಮಹಿಳೆಯರು ಡ್ರೈವರ್ ಸೀಟ್ ಕೂಡ ಬಿಡ್ತಾ ಇಲ್ಲ ಸೀಟ್ ಹಿಡಿಯಲು ನಾ ಮುಂದೆ ತಾ ಮುಂದೆ ಎನ್ನುವಂತಾಗಿದೆ ಶಕ್ತಿ ಯೋಜನೆ ಹೌದು ಕಾಂಗ್ರೆಸ್ ನೀಡಿದ ಶಕ್ತಿ ಯೋಜನೆ ಎಫೆಕ್ಟ್ ಹೇಳತೀರದು ಸೀಟ್ ಹಿಡಿದುಕೊಳ್ಳುವ ಆತುರದಲ್ಲಿ ಡ್ರೈವರ್ ಸೀಟಿಂದ ಬಸ್ ಒಳಗಡೆ ಪ್ರಯಾಣಿಕರು ನುಗ್ಗುತ್ತಿದ್ದಾರೆ ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದ್ದು ಪ್ರಯಾಣಿಕರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದು ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದ್ದು ಹಲವು ಸ್ಥಳಗಳಿಗೆ ತೆರಳುವ ಬಸ್ಗಳಿಗೆ ಭಾರಿ ಬೇಡಿಕೆ ಉಂಟಾಗಿದೆ ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಸಕಾಲಕ್ಕೆ ಆಂಬುಲೆನ್ಸ್ ಬರದೆ ಅಪಘಾತವಾದ ಗಾಯಾಳು ಪರದಾಡಿ ತಾಯಿಯೊಬ್ಬಳು ಟಾಟಾ ಎಸಿಯಲ್ಲಿ ತನ್ನ ಮಗನನ್ನ ಕರೆದುಕೊಂಡು ಬಂದ ಅಮಾನವೀಯ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪ್ಪರಬೆಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಇಮಾಂಪುರ ಗೇಟ್ ಬಳಿ ನಡೆದಿದೆ ತಾಲೂಕಿನ ಕಂಗಾನಹಳ್ಳಿ ಗ್ರಾಮದ ಹನುಮಂತಪ್ಪ ಬಿನ್ ಆಂಜನಪ್ಪ ಎಂಬ ವ್ಯಕ್ತಿ ನಡೆದುಕೊಂಡು ಬಂದು ಇಮಾಂಪುರ ಗೇಟ್ ಸಮೀಪ ಸಂಜೆ ಸುಮಾರು 5:30 ಗಂಟೆಗೆ ಆಕಸ್ಮಿಕವಾಗಿ ಬಿದ್ದು ತಲೆಗೆ ಪೆಟ್ಟು ಬಿದ್ದು ಪ್ರಜ್ಞೆ ತಪ್ಪಿ ಗಾಯಗಳಾಗಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು 108 ಆಂಬುಲೆನ್ಸ್ ಗೆ ಕರೆ ಮಾಡಿದರು 2 ಗಂಟೆಗಳ ಕಾಲ ಆಂಬುಲೆನ್ಸ್ ಬರಲೇ ಇಲ್ಲವಂತೆ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ರೈಪಲ್ಲಿ ಗ್ರಾಮ ಇವತ್ತು ಸಂಜೆ 5:30 ಸಮೀಪ ನಾನು ಇಮಾಂಪುರ ಗೇಟ್ ಹೋಗ್ತಿದ್ದೆ ಅಲ್ಲಿ ಯಾರೋ ಅಪರಿಚಿತ ಒಬ್ಬ ಗಾಯ ಆಗಿ ಮತಿ ತಪ್ಪಿ ಬಿದ್ದಿದ್ದ ಸುಮಾರು ದಿನ ಅಲ್ಲಿ ನಿಂತಿದ್ರು ಅಷ್ಟೊತ್ತಿಗೆ ಅಲ್ಲಿರೋರೆಲ್ಲ 108 ಗೆ ಕಾಲ್ ಮಾಡಿ ಸುಮಾರು ಹೊತ್ತಾಗಿದೆ ಅಂತ ಹೇಳಿದ್ರು ಮತ್ತೆ ಕಾಲ್ ಮಾಡಿದ್ರು ಎಲ್ಲಿ ಹತ್ತಿರದಲ್ಲಿ ಆಂಬುಲೆನ್ಸ್ ಇಲ್ಲ ಅಂತ ಒಂದೇ ಆನ್ಸರ್ ಈ ಆಂಬುಲೆನ್ಸ್ ಗೆ ಸುಮಾರು ಗಂಟೆಗಳ ಕಾಲ ಕಾತು ಕೊನೆ ಪಕ್ಷಕ್ಕೆ ಯಾವುದೋ ಟಾಟಾ ಎಸಿ ಕರೆಸಿ ಟಾಟಾ ಎಸಿ ಅಲ್ಲಿ ಈ ಗಾಯಾಳುವನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು ಅಂದ್ರೆ ಈ ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಪ್ರಾಣ ಹೋಗೋ ಟೈಮ್ ಅಲ್ಲಿ ಕೂಡ ಇವರು ಸ್ಪಂದಿಸಲಿಲ್ಲ ಅಂದ್ರೆ ಇನ್ನ ಯಾವ ತರ ಇವರು ರೋಗಿಗಳನ್ನು ಕಾಪಾಡ್ತಾರೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ನಂತರ ತಾಯಿ ತಿಮ್ಮಕ್ಕ ತಂದೆ ಅಂಜಪ್ಪ ಸಂಬಂಧಿಕರು ಅವನನ್ನ ಟಾಟಾ ಎಸಿ ಮುಖಾಂತರ ಸಂಜೆ 7 ಗಂಟೆಗೆ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿದ್ದಾರೆ 108 ಆಂಬುಲೆನ್ಸ್ ಹಾಗೂ ಆಸ್ಪತ್ರೆಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಾಗೂ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ఇది నేను కోసుకెళ్ళిపోయింటే
ಇನ್ನು ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ 108 ಆಂಬ್ಯುಲೆನ್ಸ್ ಸೇರಿ ಒಟ್ಟು 5 ಆಂಬ್ಯುಲೆನ್ಸ್ಗಳು ಕೆಂಚಾರ್ಲಹಳ್ಳಿ ಆಸ್ಪತ್ರೆಯಲ್ಲಿ 1 ಬಟ್ಲಹಳ್ಳಿ ಆಸ್ಪತ್ರೆಯಲ್ಲಿ 108 ಒಟ್ಟು 2 ಕೈವಾರ ಆಸ್ಪತ್ರೆಯಲ್ಲಿ 1 ಆಂಬ್ಯುಲೆನ್ಸ್ ಇದ್ದು ಇನ್ನು ತಾಲೂಕಿನಲ್ಲಿ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸಕಾಲಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಗಾಯಾಳುಗಳು ಪರದಾಡುವಂತಾಗಿದೆ ಇನ್ನು ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಗಮನ ಹರಿಸಿ ಆಂಬ್ಯುಲೆನ್ಸ್ಗಳನ್ನು ಹೆಚ್ಚಿಸಬೇಕು ಎಂದು ಇಲ್ಲಿನ ಜನರು ಮನವಿ ಮಾಡಿದ್ದಾರೆ ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಕಳೆದ ಒಂದು ವರ್ಷದಿಂದ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಮಾಡುತ್ತಿರುವ ಎನ್ಜಿಒ ಈ ಬಗ್ಗೆ ಶಾಲಾ ಮುಖ್ಯ ಶಿಕ್ಷಕ ಮತ್ತು ಪಾಲಕರು ಈ ಬಗ್ಗೆ ಸಾಕಷ್ಟು ಬಾರಿ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ದಿನ ಮಕ್ಕಳಿಗೆ ಬರುವ ಬಿಸಿ ಊಟದಲ್ಲಿ ಹುಳುಗಳು ಸಾಮಾನ್ಯವಾಗಿದ್ದರೂ ಸಹ ಮಾತ್ರ ಯಾವುದೇ ರೀತಿಯಾಗಿ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಲ್ಲಿ ಅಂತೀರಾ ಈ ವರದಿ ನೋಡಿ ಅಳಿವಿನಂಚಿನಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಜೀವಂತವಾಗಿರಿಸಲು ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇದೆ ಅಂತಹ ಯೋಜನೆಗಳಲ್ಲಿ ಒಂದಾದ ಮಕ್ಕಳಿಗೆ ಮಧ್ಯಾಹ್ನ ಊಟ ಯೋಜನೆ ಮಕ್ಕಳನ್ನು ಶಾಲೆಯತ್ತ ಆಕರ್ಷಿಸುವುದು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಕೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೂಳು ಬಿದ್ದ ಅನ್ನವನ್ನೇ ಮಕ್ಕಳು ತಿನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೆಲವು ಸಲ ತೀರಾ ಕಳಪೆ ಮಟ್ಟದ ಆಹಾರ ಪೂರೈಕೆಯಾಗುತ್ತಿದ್ದು ಅಂತಹ ಊಟವನ್ನು ಹಂದಿಗಳಿಗೆ ಹಾಕಿದ ಉದಾಹರಣೆ ಕೂಡ ಇದೆ ಎಂದರು ಕ್ವಾಲಿಟಿ ಇಲ್ಲದ ಬಗ್ಗೆ ನಾವು ಎನ್ ಜಿ ಒ ಏನು ಸಪ್ಲೈ ಮಾಡ್ತಾರಲ್ಲ ಅವ್ರ ಕಡೆಯಿಂದ ಸಾಕಷ್ಟು ನಾವು ಫೋನ್ ಮೂಲಕ ಸಂಪರ್ಕ ಮಾಡ್ತೀವಿ ಮತ್ತು ಏನು ಅಡುಗೆ ಸಪ್ಲೈ ಮಾಡ್ತಾರಲ್ಲ ರೀ ಹಂಗೂ ಹೇಳಿ ಕಳಿಸು ಸರ್ ಅವ್ರು ಏನು ಅದ್ರ ಬಗ್ಗೆ ಸ್ಪಂದನೆ ಯಥಾ ಪ್ರಕಾರ ಹಂಗೆ ಬರಾಕ್ರಿ ಆಮೇಲೆ ಮೇಲಾಧಿಕಾರಿಗೆ ತಿಳಿಸಿವ್ರು ಸರ್ ಊಟ ಸರಿ ಬರ್ತಾಯಿಲ್ಲ ಮತ್ತು ಎಸ್ ಡಿಮ್ಸ್ ಇಟ್ಟಾರವ ಪಬ್ಲಿಕ್ ಎಲ್ಲ ಹುಡುಗರು ಮನೆಯಿಂದ ಊಟ ಕಟ್ಕೊಂಡು ಬರ್ತಾರೆ ಆಮೇಲೆ ಕೆಲವೊಂದು ಮನೆ ಮದ್ದಿಂದಾಗ ಹೋಗಿ ಊಟಕ್ಕೆ ಬರ್ತಾರೆ ಯಾಕೆ ಬಂದು ಯಾಕೆ ಮಾಡ್ತಾರಪ್ಪ ಊಟ ಸರಿ ಬರುವಾತು ಅಂತ ಅನ್ನಕ್ರು ಅದ್ರ ಕುರಿತು ನಾವು ಮಾಡಿದ್ವಿ ಮೇಲಾಧಿಕಾರಿಗೆ ನಾವು ಲೆಟರ್ ಬರೆದ್ವಿ ಸರ್ ಸರಿ ಬರುತ್ತೆ ಅಂದ್ರೆ ಏನತ್ರ ಏನು ಇದು ರುಚಿ ಇಲ್ಲ ರುಚಿ ಇಲ್ಲ ಮತ್ತು ಆಗಾಗ ಇಲಿ ಹಿಕ್ಕಿ ಹುಳ ಇವತ್ತಂತೆ ದೊಡ್ಡ ಪ್ರಮಾಣದಲ್ಲಿ ಹುಳ ಬಗ್ಗೆನೂ ಬಂದು ತೋರಿಸಬೇಕು ಮಕ್ಕಳು ಈಗ ಎಲ್ಲಿಂದ ಬರುತ್ತೆ ಯಾವ ಎನ್ ಜಿ ಒ ಅಂದರೆ ಎನ್ ಕೆ ಬಿಡ್ರಿ ಟೋಟಲ್ ಎಷ್ಟು ಹುಡುಗರು ಇದಾರೆ ಇಲ್ಲಿ 185 ರೀ ಈ ವರ್ಷ ಎಲ್ಲ ಮತ್ತು ಒನ್ನತ್ತೆ ಎಷ್ಟು ಅಡ್ಮಿಷನ್ ಆಗ ಇನ್ನೂ ಆಗತ್ತೆ ಹೌದು ಕೆಲವು ಕಡೆ ಅಡುಗೆ ಕೊಠಡಿ ಮತ್ತು ಅಡುಗೆ ಸಿಬ್ಬಂದಿ ಕೊರತೆ ಇರುವ ಕಡೆ ಸ್ವಯಂ ಸೇವಾ ಸಂಸ್ಥೆಗೆ ಊಟ ಪೂರೈಸುವ ಜವಾಬ್ದಾರಿ ನೀಡಲಾಗುತ್ತೆ ಹಾಗೆಯೇ ಖಾನಾಪುರ ತಾಲೂಕಿನ ಬಹುತೇಕ ಶಾಲೆಗಳಿಗೆ ಊಟ ಪೂರೈಸುವ ಜವಾಬ್ದಾರಿಯನ್ನ ಸಮರ್ಥ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರಿಗೆ ನೀಡಲಾಗಿದೆ ಆದರೆ ಈ ಸಂಸ್ಥೆಯಿಂದ ನಮ್ಮ ಶಾಲೆಗೆ ಊಟ ವಿತರಿಸುವುದು ಬೇಡ ಎಂದು ಲಿಖಿತ ರೂಪದಲ್ಲಿ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರುವುದು ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರಸನ್ನ ಅಮೋಕ್ ಟಿವಿ ಬೆಳಗಾವಿ ಇದಿಷ್ಟು ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ